ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ. ಇದು ಫ್ರೈಡೇ ಒಂದು ಶುಕ್ರವಾರದ ಒಂದು ವ್ಲಾಗ್ ಆಗಿದೆ, ಶೂಟ್ ಮಾಡಿದ್ದೆ. ಅದನ್ನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಹಾಗೆಯೇ ಫೇಸ್ಗೆ ಒಂದು ಆಯಿಲ್, ಯಾವುದಂದರೆ ಬಾದಾಮ್ ಶಿರಿನ್ ಆಯಿಲ್. 100 ml 100 rupees ಇರುತ್ತೆ, ಬಾದಾಮ್ ಶಿರಿನ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ. ಅದನ್ನು ನಾನು ತೊಗೊಂಡು ಬಂದಿಟ್ಟಿರ್ತೀನಿ. ಫಸ್ಟು ಫೇಸ್ಗೆ ನಾನು ಮುಖನ ತೊಳೆದ್ಬಿಟ್ಟು ಆಮೇಲೆ ಬಾದಾಮ್ ಶಿರಿನ್ ಆಯಿಲ್ ಏನಿದೆ, ಬಾದಾಮ್ ಆಯಿಲ್ ಇರುತ್ತಲ್ಲ, ಒರಿಜಿನಲ್ ಬಾದಾಮ್ ಆಯಿಲ್ ಇರುತ್ತೆ ಅದು. ಸೊ ಅದರಲ್ಲಿ ಏನು ಕೆಮಿಕಲ್ಸ್ ಇರಲ್ಲ ಅಂತಲೇ ಹೇಳ್ತೀನಿ, ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದು. 100 ml 100 rupees ಆಗುತ್ತೆ ನಿಮಗೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಮತ್ತು ಇದು ಪ್ರಾವಿಷನ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಅದರಿಂದ ಒಂದು 4 drops ಆಯಿಲ್ನ ನಾನು ಕೈಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಸ್ವಲ್ಪ ಹೊತ್ತು ಆ ಬಾದಾಮ್ ಆಯಿಲಿಂದ ನಾನು ಫೇಸ್ನ ಮಸಾಜ್ ಮಾಡ್ತೀನಿ. ಅದರ ಜೊತೆಗೆ ಅದಾದ ನಂತರ ನಾನು ಇವಾಗ ಫೇಸ್ ಸ್ಕ್ರಬ್, ವಾಲ್ನಟ್ ಫೇಸ್ ಸ್ಕ್ರಬ್ ಏನಿರುತ್ತಲ್ಲ, ಅದರಿಂದ ನಾನು ಇವಾಗ ಸ್ಕ್ರಬ್ನ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಮಸಾಜ್ ಮಾಡ್ಕೊಳ್ತೀನಿ. ಇದರಿಂದ ಫೇಸಲ್ಲಿರೋ ಒಂದು ಟ್ಯಾನ್ ಆಗಿರೋದು ಮತ್ತು ಡಸ್ಟು, ಆಮೇಲೆ ಸ್ಕಿನ್ ಪೋರ್ಸಲ್ಲಿ ಏನು ಒಂದು ಡಸ್ಟ್ ಕೂತ್ಕೊಂಡಿರುತ್ತೆ, ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಿಡ್ಡು ಅದೆಲ್ಲನೂ ಇರುತ್ತಲ್ಲ, ಧೂಳು ಎಲ್ಲನೂ ಪ್ರತಿಯೊಂದು ಅದೆಲ್ಲ ಕ್ಲೀನ್ ಆಗುತ್ತೆ, ರಿಮೂವ್ ಆಗುತ್ತೆ. ಸ್ಟೀಮ್ ಕೂಡ ನೀವು ಇದಕ್ಕೆ ಬಿಫೋರ್ ಸ್ಟೀಮ್ ಕೂಡ ತೊಗೊಳ್ಬೋದು, ಸ್ಟೀಮರ್ ಇದ್ದರೆ ಮನೆಯಲ್ಲಿ. ನಮ್ಮ ಮನೇಲಿ ಸ್ಟೀಮರ್ ಇದೆ, ಕೆಲವೊಂದು ಸಾರಿ ತೊಗೊಂಡಿರ್ತೀನಿ. ಇಲ್ಲ ಪಾತ್ರೆನಲ್ಲೇ, ಸ್ಟೀಲ್ ಪಾತ್ರೆನಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಒಂದು ಟವಲಿಂದ ನಮ್ಮ ಫೇಸ್ನ ಮತ್ತು ಪಾತ್ರೆನ ಕವರ್ ಮಾಡಿಕೊಂಡು ನಾವು ಫೇಸ್ಗೆ ಸ್ಟೀಮ್ ತೊಗೊಂಡು ಮನೆಯಲ್ಲೇ ನಾವು ಫೇಶಿಯಲ್ ಮಾಡ್ಕೋಬೋದು. ಇಲ್ಲ ಹಾಲಿನ ಕೆನೆ, ಜೇನುತುಪ್ಪ, ನಿಂಬೆಹಣ್ಣಿನ ರಸ ಹಾಕಿ ಒಂದು ನ್ಯಾಚುರಲ್ ಬ್ಲೀಚ್ ಥರ ಕೂಡ ಮಾಡಿಕೊಂಡ್ರೆ ನಮಗೆ ಬಾಳಿಗೆ ಚನ್ನ ಒಲಿದರು ಚನ್ನ ಮುನಿದರು ಚನ್ನ ನಿನ್ನ ಸರೇ ಬಾಳಿಗೆ ಚನ್ನ ನಾನಿನ ಪಾದದ ಧೂಳಾದರೂ ಚನ್ನ ನಾನಿನ ಪಾದದ ಧೂಳಾದರೂ ಚನ್ನ ಸ್ವೀಕರಿಸೋಣ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನಕ್ಕಾಗಿ ನಾ ಬಂದೆ ಪೂಜಿಸಲೆಂದೇ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರುತಿ ಉಷೆ ತಂದಿಹಳು ತಾಮಸವೇಕಿನ್ನೋ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನಕ್ಕಾಗಿ ನಾ ಬಂದೆ ಪೂಜಿಸಲೆಂದೇ ಹೂಗಳ ತಂದೆ ಹಾಲಿನ ಕೆನೆದು ಒಂದು ಮಸಾಜ್ ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬ ಡೀಪಾಗಿ ಕ್ಲೆನ್ಸಿಂಗ್ ಆಗುತ್ತೆ ಸ್ಕಿನ್ನು, ಮತ್ತು ಸ್ಕಿನ್ ಶೈನಿಂಗ್ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಅವಾಗವಾಗ ವಾರಕ್ಕೆ ಒಂದು ಸರ್ತಿನಾದರೂ ಈ ಥರ ನಾವು ಒಂದು ಫೇಸ್ ಸ್ಕ್ರಬ್ಬು ಇಲ್ಲ ಹಾಲಿನ ಕೆನೆ ಜೇನುತುಪ್ಪ ಅದು ಬ್ಲೀಚ್ ನ್ಯಾಚುರಲ್ ಬ್ಲೀಚ್ ಮಾಡ್ಕೊಂಡಾಗ್ಲೂ ಒಳ್ಳೆ ಸ್ಕಿನ್ ಗ್ಲೋ ಇರುತ್ತೆ ಅಂತಲೇ ಹೇಳ್ತೀನಿ. ನರಿಷ್ ಆಗುತ್ತೆ ಸ್ಕಿನ್ಗೂ, ಯಾಕೆಂದರೆ ಹೊರಗಡೆ ಡಸ್ಟ್ ಇರುತ್ತೆ, ಪೊಲ್ಯೂಷನ್ ಇರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಯಾವಾಗಲೂ ಸ್ಟವ್ ಮುಂದೆ ನಿಂತ್ಕೊಂಡು ಜಿಡ್ಡು ಎಲ್ಲ ಸೇರಿಕೊಂಡಿರುತ್ತೆ, ಅದರಿಂದ ಪಿಂಪಲ್ಲು, ಆಮೇಲೆ ಸ್ಕಿನ್ ಡಲ್ ಆಗುತ್ತೆ, ಡಲ್ ಆಗ್ತಾ ಬರುತ್ತೆ, ಸ್ಕಿನ್ನಲ್ಲಿ ಯಾವುದೇ ಒಂದು ಗ್ಲೋ ಇಲ್ದಾಗುತ್ತೆ. ಸೊ ಅದಕ್ಕಾಗಿಯೇ ಈ ವಾಲ್ನಟ್ ಸ್ಕ್ರಬ್ಬು ಮತ್ತು ಕೊಕೊನಟ್ ಆಯಿಲ್ ಮಸಾಜು, ಬಾದಾಮ್ ಶಿರಿನ್ ಆಯಿಲ್ ಮಸಾಜು ಇದೆಲ್ಲ ಹಾಲಿನ ಕೆನೆ ಬ್ಲೀಚಿಂಗ್ ಮಾಡ್ಕೊಳ್ಳೋದು ಮಾಡಿದರೆ ನಾವು ಮನೆಯಲ್ಲಿರೋ ಎಲ್ಲ ನ್ಯಾಚುರಲ್ ಒಂದು ಪ್ರಾಡಕ್ಟಿಂದನೇ, ಇಂಗ್ರೀಡಿಯೆಂಟ್ಸಿಂದನೇ
ಕಡಲೆ ಹಿಟ್ಟು ಕೂಡ ತುಂಬ ಒಳ್ಳೆಯದು, ಮುಲ್ತಾನಿ ಮಿಟ್ಟಿ ಕೂಡ ತುಂಬ ಒಳ್ಳೆಯದು. ಈ ಥರದ್ದೆಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ತಗೊಂಡೇ ನಾವು ಫೇಸ್ಗೆ ಒಂದು ಫೇಸ್ ಪ್ಯಾಕು, ಫೇಸ್ ಸ್ಕ್ರಬ್ಬು ಈ ಥರ ಎಲ್ಲ ನಾವು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ವಾರಕ್ಕೊಂದು ದಿವಸನಾದರೂ ಮಾಡೋದು ಒಳ್ಳೆಯದು. ಅದ್ರ ನಂತರ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೇರ್ ಬಾತ್ ನಾನು ತಗೊಂಡೆ, ಹೆಡ್ ಬಾತ್ ತಗೊಂಡಿದ್ದೀನಿ. ಹೆಡ್ ಬಾತ್ ಶುಕ್ರವಾರ ಅಲ್ವಾ, ಹೆಡ್ ಬಾತ್ ಎಲ್ಲ ತಗೊಂಡು ಇವಾಗ ಫಸ್ಟ್ ನಾನು ಇಲ್ಲಿ ಶ್ರೀಗಂಧ, ದೇವ್ರದ್ದು ಶ್ರೀಗಂಧ ಏನಿರುತ್ತೆ ಅದನ್ನು ನಾನು ಫಸ್ಟ್ ಹಣೆಗೆ ಅಪ್ಲೈ ಮಾಡಿಕೊಂಡು ತದನಂತರ ಕುಂಕುಮ ಇಟ್ಕೊಳ್ತೀನಿ. ಶ್ರೀಗಂಧ ತುಂಬ ಒಳ್ಳೆಯದು, ಅದು ತುಂಬ ಒಂದು ತಂಪು ಇರುತ್ತೆ ಅಂತ ಹೇಳ್ತೀನಿ. ಅದು ಅಲ್ಲದೆ ಕೆಲವು ಶ್ರೀಗಂಧದಲ್ಲಿರೋ ಒಂದು ಶಕ್ತಿ ಮಹತ್ವ ತುಂಬಾ ಇದೆ. ಅದಕ್ಕೆ ಹಣೆ ಮೇಲೆ ಹೆಣ್ಮಕ್ಕಳು ಯಾವಾಗಲೂ ಶ್ರೀಗಂಧ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆಯದು ನಮಗೆ ಯಾವಾಗಲೂ ಶುಭ ಆಗುತ್ತೆ. ಇದು ದೇವರ ಅರ್ಚನೆ ಕುಂಕುಮ, ದೇವಸ್ಥಾನ ಕುಂಕುಮ ನೋಡಿ, ದೇವಸ್ಥಾನದಲ್ಲಿ ಕೊಟ್ಟಿರೋ ದೇವಿ ಶ್ರೀಚಕ್ರದ ಕುಂಕುಮನ ನಾನು ಬಾಕ್ಸಲ್ಲಿ ಹಾಕಿಟ್ಟು ಇಟ್ಟು ಇಷ್ಟೊಂದು ಕುಂಕುಮ ಆಗಿದೆ. ಸೊ ಇದನ್ನ ಮಾತ್ರ ಹಣೆಗೆ ನಾನು ಇಟ್ಕೊಳ್ಳೋಕ್ಕೆ ಈ ಡಬ್ಬಿನಲ್ಲಿ ನಾನು ಇಟ್ಟಿರ್ತೀನಿ ಯಾವಾಗಲೂ ಸಪ್ರೇಟಾಗಿ ಅಂತ ಹೇಳ್ತೀನಿ. ದೇವ್ರಿಗೇ ಬೇರೆ ಇಟ್ಟಿರ್ತೀನಿ, ನಾನು ಹಣೆಗೆ ಮೇಲೆ ಇಟ್ಕೊಳ್ಳೋದು ದೇವಸ್ಥಾನದಲ್ಲಿ ಕೊಟ್ಟಿರೋ ಶ್ರೀ ಚಕ್ರದ ಅರ್ಚನೆ ಕುಂಕುಮ ನಾನು ಹಣೆ ಮೇಲೆ ಇಟ್ಕೊಳ್ತೀನಿ. ಸೊ ಆದಷ್ಟು ಒಂದು ಏನಂದರೆ, ನಾನು ಚಿಕ್ಕವಳಿದ್ದಾಗಿಂದ ಇದೆಲ್ಲ ನಂಬಿಕೊಂಡು ಪಾಲಿಸ್ಕೊಂಡು ಬಂದಿರೋದೆ. ಕೆಲವೊಬ್ರಿಗೆ ಮೂಢನಂಬಿಕೆ ಅನಿಸ್ಬೋದು, ಕೆಲವೊಬ್ರಿಗೆ ದೇವ್ರ ಪೂಜೆ ಇದೆಲ್ಲನೂ ಇಷ್ಟ ಆಗದೆ ಇರ್ಬೋದು. ತುಂಬ ಜನ ಹಣೆ ಮೇಲೆ ಕುಂಕುಮ ಬೊಟ್ಟು ಕೂಡ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಬಟ್ ನನ್ನ ಒಂದು ಒಂದು ಇದು ಏನಂದರೆ, ಒಂದು ಕ್ಯಾರೆಕ್ಟರ್ ಇರಲಿ, ನನ್ನ ಒಂದು ನೇಚರ್ ಇರಲಿ, ಒಂದು ನಾನು ಚಿಕ್ಕವಳಿದ್ದಾಗಿಂದ ಬಂದಿರೋದಿರಲಿ, ಮತ್ತು ನನ್ನ ರಾಶಿ, ಒಂದು ನನ್ನ ನಕ್ಷತ್ರ ರಾಶಿ ಗುಣ ಏನಂದರೆ, ನಾನು ಎಷ್ಟೇ ಏನೇ ಒಂದು ಓಂ ಶ್ರೀ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದ ಋಷಿ ಶ್ರೀ ಭುವನೇಶ್ವರಿ ಐಶ್ವರ್ಯ ಧಾತ್ರಿ ಮಹಾಲಕ್ಷ್ಮೀ ದೇವತಾ ಶ್ರೀಂ ಬೀಜಂ ಹ್ರೀಂ ಶಕ್ತಿ ಶ್ರೀ ವಿದ್ಯಾಹಾರಜೋ ಗುಣರಸನ ಜ್ಞಾನೇಂದ್ರಿಯಂ ಭೋಗರಸ ವಾಕ್ ಕರ್ಮೇಂದ್ರಿಯಂ ಮಧ್ಯಮಸ್ವರಂ ದ್ರವ್ಯ ತತ್ವ ವಿದ್ಯ ಕಲಾ ಐಂ ಕೀಲಕಂ ಭ್ರೂಂ ಉತ್ಕೀರ್ಣಂ ಪ್ರವಾಹಿನಿ ಸತಾಪಯ ಮುದ್ರಾ ಮಮ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯಾಭಿವೃದ್ಧ್ಯರ್ಥಂ ಓಂ ಶ್ರೀ ಮಹಾಲಕ್ಷ್ಮೀ ಅಷ್ಟಲಕ್ಷ್ಮೀ ಭಗವತಿ ದಾರಿದ್ರ ನಿವಾರಕ ಧನದಾ ಲಕ್ಷ್ಮೀ ಪ್ರಸಾದ ಸಿದ್ಧರ್ಥಂ ಚ ನಮೋಯುತ ವಾಗ್ ಬೀಜಂ ಸ್ವಬೀಜಂ ಲೋಮ ಸವಿಲೋಮ ಪುಟಿತೋಕ್ತ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಮಾಲಾ ಮಂತ್ರ ಜಪೆ ವಿನಿಯೋಗ ಅಥ ಧ್ಯಾನಂ ಸರಸಿ ಜನಲಯ ಸರೋಜ ಹಸ್ತೆ ಧನನ ತಮಾಂಶುಕ ಗಂಧಮಾಲ ಶೋಭೆ ಭಗವತಿ ಶ್ರೀ ಹರಿವಲ್ಲಭೇ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಓಂ ವಂ ಶ್ರೀಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕನಕಧಾರಾಯೈ ಸ್ವಾಹಾ ಓಂ ಮಹಾಲಕ್ಷ್ಮೀ ದ್ವಾದಶ ನಾಮಸ್ತು. ನಾನು ಏನೇ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡ್ರು ಅಷ್ಟೇ, ಎಷ್ಟೇ ನಾನು ಒಂದು ಮಾಡ್ರನ್ ಡ್ರೆಸ್ ಹಾಕ್ಕೊಂಡ್ರು ಅಷ್ಟೇ, ಏನೇ ಒಂದು ಆಫೀಸ್ಗೆ ಹೋದರೂ ಅಷ್ಟೇ, ನನಗೆ ದೇವರಲ್ಲಿರೋ ನಂಬಿಕೆ ಮತ್ತು ದೇವ್ರ ಕುಂಕುಮ ಈ ಚಂದನ ಇದಕ್ಕೆಲ್ಲ ಒಂದು ದೇವಸ್ಥಾನಕ್ಕೆ ಕೊಡೋ ಒಂದು ಪ್ರೀತಿ ಗೌರವನೇ ಒಂದು ತುಂಬ ಅಂದರೆ ತುಂಬ ಅಗಾಧವಾಗಿರೋದಿದೆ. ಯಾಕೆಂದರೆ ಕೆಲವೊಬ್ಬರು ಅಂದ್ಕೊಳ್ತಾರೆ, ಏನಕ್ಕೆ ಸುಮ್ಮನೆ ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾಳೆ, ಯಾವಾಗಲೂ ದೇವ್ರ ದೇವ್ರ ಅಂತ ಇರ್ತಾಳೆ ಅಂತ. ಏನಕ್ಕೆ ಅಂದರೆ ಅವ್ರಿಗೆ ಬಹುಶಃ ಅದರಲ್ಲಿ ನಂಬಿಕೆ ಇಲ್ಲದೇ ಇರಬಹುದು, ಅದಕ್ಕೆ ಅವರು ಆ ಥರನೂ ಹೇಳ್ಬೋದು. ಅದು ಅವ್ರವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು ಅಲ್ವಾ. ಸೊ ತುಂಬ ಜನ, ಎಷ್ಟೊಂದು ಜನ ದೇವ್ರನ್ನ ನಂಬೇ ನಂಬ್ತಾರೆ. ಎಷ್ಟೊಂದು ಸೈಂಟಿಸ್ಟ್ಗಳು, ಈವನ್ ಸೈಂಟಿಸ್ಟ್ಗಳು ಕೂಡ ಅಷ್ಟೇ, ದೊಡ್ಡ ದೊಡ್ಡ ಡಾಕ್ಟ್ರುಗಳ್ನು ಅಷ್ಟೇ. ಫಸ್ಟು ನೋಡಿ, ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಅಲ್ಲಿ ಗಣೇಶನ ವಿಗ್ರಹ ಅಂತೂ ಖಂಡಿತವಾಗ್ಲಿ ಎಂಟ್ರೆನ್ಸಲ್ಲಿನೇ ಇರುತ್ತೆ. ಎಷ್ಟೋ ಜನಕ್ಕೆ ICUನಲ್ಲಿ ಒಂದು ದೊಡ್ಡ ದೊಡ್ಡ ಮೇಜರ್ ಸರ್ಜರಿಗಳಾಗಬೇಕಾದ್ರೆ, ಯಾವುದೋ ಒಬ್ಬರಿಗೆ ಡೆಲಿವರಿ ಆಗಬೇಕಾದ್ರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋರೆಲ್ಲ ದೇವ್ರ ಹತ್ರ ಅಲ್ಲಿ ಗಣೇಶನಿಗೆ ಕೈ ಮುಗಿದು ಅವ್ರ ಪ್ರೇಯರ್ಗಳನ್ನ ಮಾಡಿಕೊಂಡು ಆಮೇಲೆ ಅಲ್ಲಿ OT ಮುಂದೆ, ಆಪರೇಷನ್ ಥಿಯೇಟರ್ ಮುಂದೆ ಹೋಗಿ ನಿಂತ್ಕೊಳ್ತಾರೆ ಅಲ್ವಾ. ಮತ್ತು ಹಾಸ್ಪಿಟ್ಲಲ್ಲಿ ಏನಕ್ಕೆ ದೇವ್ರನ್ನ ಇಡಬೇಕು, ಹಾಸ್ಪಿಟ್ಲಲ್ಲಿ ಯಾಕೆ ಇಡಬೇಕು ಅಂತ ನಾನು ಕೇಳ್ತೀನಿ. ಇದಕ್ಕೇ ಎಲ್ಲ ಒಂದು ಮಿಲ್ಟ್ರಿನಲ್ಲಿರೋರು ಅಷ್ಟೇ, ಫಸ್ಟು ದೇವ್ರನ್ನ ನಂಬ್ತಾರೆ. ಅದರ ಜೊತೆಗೆ ಇನ್ನೊಂದೇನೆಂದರೆ, ಬೇರೆ ಬಾಹ್ಯ ಗ್ರಹಕ್ಕೆ, ಬೇರೆ ಗ್ರಹಕ್ಕೆ ಒಂದು ಹೋದಾಗ ಸುನೀತಾ ವಿಲಿಯಮ್ಸು ಇವರೆಲ್ಲನೂ ಒಂದು ಗಣೇಶನ ವಿಗ್ರಹ ತಗೊಂಡು ಹೋಗಿದ್ರು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಒಂದು ದೇವರ ಸಣ್ಣ ವಿಗ್ರಹ ಕೂಡ ತಗೊಂಡು ಹೋಗಿದ್ರು ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ ಅಂತಲೇ ಹೇಳ್ತೀನಿ. ಹೀಗೆ ದೊಡ್ಡ ದೊಡ್ಡ ನಾಸಾನಲ್ಲಿ ಇರೋ ಸೈಂಟಿಸ್ಟ್ಗಳಾಯ್ತು ಕೂಡ ಅವರೂ ದೇವ್ರನ್ನ ನಂಬ್ತಾರೆ, ದೇವ್ರ ವಿಗ್ರಹನ ಅವ್ರ ಜೊತೆಗೆ ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ತೀನಿ. ಸೊ ಹೀಗೆ ಒಂದು ದೇವ್ರ ಬಗ್ಗೆ ನಮ್ಮ ಪ್ರೀತಿ ಅಗಾಧವಾಗಿದ್ದು ಇರಬೇಕು. ಮತ್ತು ನಮ್ಮ ಸನಾತನ ಧರ್ಮ, ನಮ್ಮ ಧರ್ಮಕ್ಕೆ, ನಮ್ಮ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ನಾವು ತುಂಬ ಅದಕ್ಕೆ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಅದು ಅಲ್ಲದೆ ಮೋದಿ ಅವ್ರನ್ನ ನೋಡಿ, ಮೋದಿ ಅವ್ರಿಗಿಂತ ಯಾರಿದ್ದಾರೆ ದೇವ್ರ ಭಕ್ತರು ಅಲ್ವಾ. ಅವರು ಶ್ರೀರಾಮಚಂದ್ರನ
ಬಾಲರಾಮನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಸಾಕ್ಷಾತ್ ಆಂಜನೇಯನ ಸ್ವರೂಪನೇ ಅಂದ್ರೂ ತಪ್ಪಿಲ್ಲ ಅಂತ ಹೇಳ್ತೀನಿ. ಓಂ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಕಲ್ಯಾಣೋದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಮಂಗಲಂ ಭಗವಾನ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ತನೋಹರಿ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಓಂ ಧೂಪದೀಪಂ ದರ್ಶಯಾಮಿ ಕೃಷ್ಣಾರ್ಪಣಮಸ್ತು. ಓಂ ಧೂಪದೀಪಂ ದರ್ಶಯಾಮಿ ಓಂ ಕೃಷ್ಣಾರ್ಪಣಮಸ್ತು. ಓಂ ಶ್ರೀಹರಿಯೇ ನಮಃ ವಾಸುದೇವಾಯ ನಮಃ ಗೋವಿಂದಾಯ ನಮಃ ಮುರುಳಿಯೇ ನಮಃ. ಓಂ ರಾಧೇ ಕೃಷ್ಣ ರಾಧೇ ಕೃಷ್ಣಾಯ ನಮಃ. ಓಂ ಹರ್ ಹರ್ ಗಂಗೆ ಹರ್ ಹರ್ ಮಹಾದೇವ್ ಹರ್ ಹರ್ ಗಂಗೆ ಹರ್ ಹರ್ ಮಹಾದೇವ್ ಹರ್ ಹರ್ ಗಂಗೆ ಹರ್ ಹರ್ ಮಹಾದೇವ್. ಬೋಲೋ ನಮ ಪಾರ್ವತಿಪತಿ ಹರ್ ಹರ್ ಮಹಾದೇವ್ ಕೀ ಜಯ. ಬೋಲೋ ನಮ ಪಾರ್ವತಿಪತಿ ಹರ್ ಹರ್ ಮಹಾದೇವ್ ಕೀ ಜಯ. ಹರ್ ಹರ್ ಗಂಗೆ ಹರ್ ಹರ್ ಮಹಾದೇವ್ ಹರ್ ಹರ್ ಗಂಗೆ ಹರ್ ಹರ್ ಮಹಾದೇವ್. ಸೊ ಶುಕ್ರವಾರ ದಿವಸ ಬೆಳಗ್ಗೆ ನಾನು ಒಂದು ಪೂಜೆ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಂದರೆ ನಾನು ಏನು ಸ್ತೋತ್ರಗಳು ಹೇಳಿಕೊಂಡು ಹೇಗೆ ನಾನು ವಿಧಿ ವಿಧಾನಪೂರ್ವಕವಾಗಿ ಒಂದು ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ತೀನಿ. ಮಲ್ಲಿಗೆ ಹೂವಿನ ಘಮ ಮತ್ತು ಸಾಂಬ್ರಾಣಿ ಧೂಪ ತುಪ್ಪದ ದೀಪದ ಒಂದು ಘಮ ಪರಿಮಳ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ಕೊಡುತ್ತೆ. ಹಾಗೆಯೇ ದೇವ್ರ ಸ್ತೋತ್ರಗಳು ಮನೆಯಲ್ಲಿ ಯಾವಾಗಲೂ ಚಾಂಟಿಂಗ್ ಆಗ್ತಾ ಇರಬೇಕು. ಅದರಲ್ಲಿರೋ ಪವರೇ ಬೇರೆ, ಆ ವೈಬ್ರೇಷನ್ನೇ ಬೇರೆ, ಗಾಳಿನಲ್ಲಿ ಆ ವೈಬ್ರೇಷನ್ನೇ ಬೇರೆ ಇರುತ್ತೆ. ಪಾಸಿಟಿವ್ ಎನರ್ಜಿಗಳನ್ನ ನಮ್ಮ ಹತ್ರ ನಮ್ಗೆ ಸೆಳೆಯ ನಮ್ಮ ಹತ್ರ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ, ನಮಗೆ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮಕ್ಳಿಗೂ ಅಷ್ಟೇ, ಚಿಕ್ಕ ಚಿಕ್ಕ ಮಕ್ಕಳು 5 ವರ್ಷ 4 ವರ್ಷ ಮಕ್ಕಳಿದ್ರು ಅವ್ರಿಗೆ ಸಣ್ಣ ಸಣ್ಣ ಒಂದು ಸ್ತೋತ್ರಗಳನ್ನ ಹೇಳ್ಕೊಡಿ. ಏನು ಒಂದು ಗಣೇಶ ಅನ್ನೋದನ್ನಾದರೂ ಹೇಳ್ಕೊಡಿ. ಒಂದು 2-3 ವರ್ಷದ ಮಗು ಇನ್ನೂ ಇವಾಗ ಮಾತು ಬರ್ತಾ ಇದೆ ಅಂದರೆ ಓಂ ಗಣೇಶ ಅನ್ನೋದನ್ನು ಹೇಳ್ಕೊಡಿ. ಸಣ್ಣ ಸಣ್ಣ ದುರ್ಗಾದೇವಿ ಓಂ ಗಣೇಶ ಶಿವ ಶಂಕರ ಮಾತಾಡೋದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಮತ್ತು 5-6 ವರ್ಷದ ಮಕ್ಕಳಿದ್ದಾರೆ, ಸ್ತೋತ್ರ ಹೇಳಕ್ಕೆ ಬರುತ್ತೆ ಅಂತಂದ್ರೆ ಅವ್ರಿಗೂ ಫಸ್ಟು ಗಾಯತ್ರಿ ಸ್ತೋತ್ರನ ಹೇಳ್ಕೊಡಿ, ಗಣೇಶನ ಸ್ತೋತ್ರ, ಸಣ್ಣ ಸಣ್ಣ ಸ್ತೋತ್ರಗಳನ್ನ ಹೇಳ್ಕೊಡಿ ಮಕ್ಕಳಿಗೆ ಅಂತ ಹೇಳ್ತಾರೆ.